ನಮಸ್ಕಾರ. ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ನಿರಂತರವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡುವಂತಹ ಸ್ನೇಹಿತರಿಗೆ ಅನುಕೂಲವಾಗುವ ನಿಟ್ಟಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಲಾಗುವಂತಹ ವಿಶೇಷ ಮಾಹಿತಿಯ ಕುರಿತಾಗಿರ್ತಕ್ಕಂತಹ ಹಲವು ವಿಡಿಯೋಗಳನ್ನು ನಿಮಗೆ ತಲುಪಿಸಿದೆ. ಅದೇ ರೀತಿಯಲ್ಲಿ ಇದೀಗ ಎಷ್ಟು ಅಫ್ಕೋರ್ಸ್ ಜಗತ್ತು ಕಲುಷಿತವಾಗ್ತಾ ಇದೆ, ನಮ್ಮ ವಾಹನಗಳ ಬಳಕೆ ಹೆಚ್ಚಾಗ್ತಾ ಇದೆ, ಜೊತೆಗೆ ಕಾಡನ್ನು ಕಡಿತಾ ಇದ್ದೀವಿ, ನಮ್ಮ ಬದುಕು ಮಾಡರ್ನೈಸ್ ಆದ ಹಾಗೆ ನಮ್ಮ ಬದುಕು ಅಷ್ಟೇ ಕಷ್ಟಕರವಾಗ್ತಾ ಇದೆ, ಎಲ್ಲವೂ ಸರಿ. ಅದೇ ರೀತಿಯಲ್ಲಿ ಆ ಎಲ್ಲ ವಿಷಯಗಳ ಮಧ್ಯೆ, ಚರ್ಚೆಗಳ ಮಧ್ಯೆ ಒಂದು ಗ್ಲೋಬಲ್ ಮೀಟ್ ಕೂಡ ಆಯ್ತು. ತುಂಬಾ ನಿಯರ್ ಆಗಿ ಏನು ಅಂದ್ರೆ ಜಾಗತಿಕ ಮಟ್ಟದಲ್ಲಿ ಹವಾಮಾನದ ಬದಲಾವಣೆಯನ್ನ ನಿಯಂತ್ರಿಸುವಂತಹ ಕುರಿತಾಗಿ ಇದೆಲ್ಲ. ಆದ್ರೂ ಕೂಡ ಇಲ್ಲಿ ನೋಡಿ ಏನು ಅಂದ್ರೆ ಭಾರತದ 39 ನಗರಗಳು ವಿಶ್ವದಲ್ಲಿಯೇ ಮಲಿನ ನಗರಗಳು ಅನ್ನುವಂತಹ ಒಂದು ಪಟ್ಟವನ್ನ ಈಗ ತಗೊಂಡಿದೆ. ಜೊತೆಗೆ ಕರ್ನಾಟಕದ ಎಷ್ಟು ನಗರಗಳು ಆ ಲಿಸ್ಟ್ ಅಲ್ಲಿ ಇದೆ ಅಂತ ನೋಡೋಣ. ಸಾಮಾನ್ಯವಾಗಿ ಒಂದು ದೇಶದ ಒಂದು ಅಥವಾ ಎರಡು ನಗರಗಳು ಕಲುಷಿತ ಅಥವಾ ಮಲಿನ ನಗರಗಳು ಅಂತ ಹೇಳಿದಾಗ ಸಾಮಾನ್ಯ ಈ ವಿಚಾರ ನಾವು ಮಾತಾಡ್ತೀವಿ ಅಂದಾಗ ದೆಹಲಿ ನಮ್ಮೆಲ್ಲರ ತಲೆಗೆ ಬರುತ್ತೆ. ಅಲ್ಲಿ ಸ್ಕೂಲ್ಗಳು ಬಂದ್ ಮಾಡ್ತಾರೆ, ಸಿಟಿಯ ಸಂಪೂರ್ಣವಾಗಿ ಒಂದು ಮುಖ್ಯವಾಗಿ ಕೆಲಸಗಳು ಎಲ್ಲಾಗುತ್ತೋ ಅಲ್ಲಿ ಬಿಟ್ಟು ಅನಗತ್ಯವಾಗಿ ಆಫೀಸಿಗೆ ಬರೋದನ್ನ ನಿಲ್ಲಿಸಿ ವರ್ಕ್ ಫ್ರಮ್ ಹೋಮ್ ಮಾಡ್ತಾರೆ. ಸ್ಕೂಲ್ಗಳಿಗೆ ರಜೆ ಕೊಡ್ತಾರೆ, ಯಾಕೆ ಅಂದ್ರೆ ಅಲ್ಲಿ ಉಸಿರಾಡುವಂತಹ ಗಾಳಿ ತುಂಬಾ ಕಲುಷಿತ ಆಗಿದೆ ಅನ್ನುವಂಥದ್ದು. ಇಲ್ಲಿ ಅದೇ ರೀತಿ 39 ನಗರಗಳಿದೆ. ಯಾವುದು ಮತ್ತೆ ಕರ್ನಾಟಕದ ಎಷ್ಟು ನಗರಗಳು ಆ ಲಿಸ್ಟ್ ಅಲ್ಲಿ ಇದೆ ನೋಡೋಣ. ಓಕೆ, ವಾಯುಮಾಲಿನ್ಯ ಹೆಚ್ಚಿರುವ ದೇಶಗಳಲ್ಲಿ ಭಾರತಕ್ಕೆ 8ನೆಯ ಸ್ಥಾನ. ನಮ್ಮ ದೇಶ ವಾಯುಮಾಲಿನ್ಯ ಹೆಚ್ಚಿರುವಂತಹ ದೇಶಗಳ ಸ್ಥಾನದಲ್ಲಿ ನಮ್ಮ ದೇಶ 8ನೆಯ ಸ್ಥಾನದಲ್ಲಿದೆ. ದಿಲ್ಲಿಗೆ ವಿಶ್ವದ ಅತ್ಯಂತ ಮಲಿನ ರಾಜಧಾನಿ ಅನ್ನುವಂತಹ ಏನ್ ಪಟ್ಟ ಇತ್ತು ಅದು ಕಳಿಸ್ತು ಅಂದ್ರೆ ಈಗ ಮಲಿನ ಆಗ್ದಿರ ಸ್ವಚ್ಛವಾದ ಗಾಳಿ ಅಲ್ಲಿ ಸಿಗುತ್ತಾ? ಇಲ್ಲ, ಸಿಗುತ್ತೆ. ಇದು 2ನೇ ಸ್ಥಾನಕ್ಕಿದೆ. 1 ಬೇರೆ ಒಬ್ರು ಸೇರ್ಕೊಂಡಿದ್ದಾರೆ, ಯಾರು ಅಂತ ನೋಡೋಣ. ಮತ್ತೆ ಯಾರು ಈ ವರದಿಯನ್ನು ಕೊಡ್ತಾರೆ, ಹೇಗೆ ಇವರು ವಾಯು ಮಾಲಿನ್ಯವನ್ನು ಅಳೀತಾರೆ ಅದೆಲ್ಲವನ್ನ ನೋಡೋಣ. ಅದಕ್ಕೂ ಮುಂಚೆ ನಿಮ್ಮೆಲ್ಲ ಸ್ನೇಹಿತರ ಜೊತೆಗೆ ಈ ವಿಡಿಯೋದ ಲಿಂಕ್ ಅನ್ನು ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಓಕೆ, ವಿಶ್ವದ ಟಾಪ್ 50 ಮಲಿನ ನಗರಗಳಲ್ಲಿ ಭಾರತದ್ದೇ 39 ಅನ್ಕೊಂಬಿಡಿ, 40 ಅಂತ ಹೇಳಿ ಏನು 10-11 ಮಾತ್ರ ಬೇರೆಯವರು, ಉಳಿದದ್ದೆಲ್ಲ ನಮ್ಮದೇ. ಯಾವುದು ಈ ವರದಿಯನ್ನು ಹೇಳಿದಂತ ಸಂಸ್ಥೆ, ಯಾವುದು ಏನನ್ನ ಆಧರಿಸಿ ವರದಿ ಹೇಳಿದೆ ಅಂತ ನೋಡಿದ್ರೆ ಸ್ವಿಟ್ಜರ್ಲೆಂಡ್ ಮೂಲದ ಐಕ್ಯೂ ಏರ್ ಸಂಸ್ಥೆ ವಿಶ್ವ ವಾಯು ಗುಣಮಟ್ಟ ವರದಿ ಬಿಡುಗಡೆಯನ್ನ ಮಾಡಿದೆ. ಅದರ ಅನ್ವಯ ವಿಶ್ವದ 50 ಅತ್ಯಂತ ಮಲಿನ ನಗರಗಳ ಪೈಕಿ 39 ಭಾರತದಲ್ಲಿದೆ. ಕರ್ನಾಟಕದಲ್ಲಿ ಎಷ್ಟಿದೆ ಅಂತ ನೋಡೋಣ. ಇದೇ ವೇಳೆ ಕಳೆದ ಬಾರಿ ವಿಶ್ವದ ಅತ್ಯಂತ ಮಲಿನ ರಾಜಧಾನಿ ಅನ್ನುವಂತ ಕುಖ್ಯಾತಿಗೆ ದೆಲ್ಲಿ ಪಾತ್ರವಾಗಿತ್ತು. ಇನ್ನು ಈಗ ಯಾರಿದ್ದಾರೆ, ಇವ್ರು ಫಸ್ಟ್ ಇತ್ತು ತೆಗೆದು ಹಾಕಿದ್ರಿ, ಈಗ ಫಸ್ಟ್ ಯಾರಿದ್ದಾರೆ ಅಂತ ಕೇಳಿದ್ರೆ ಫಸ್ಟ್ ಇರುವಂತದ್ದು ಚಾಂದ್ ರಾಜಧಾನಿ ಎಂಜಿಮಿನಾ, ಚಾಂದಿನ ರಾಜಧಾನಿ ಎಂಜಿಮಿನಾ ಅನ್ನುವಂಥದ್ದು. ಇವರೇನು ಈಗ ವಿಶ್ವದ ಮಲಿನ ರಾಜಧಾನಿ ಅಂತ ಹೇಳಿ ಕರೆಸ್ಕೊಂಡಿದೆ. ಇನ್ನೊಂದ್ ಕಡೆ ವಿಶ್ವದ ಟಾಪ್ ವಾಯುಮಾಲಿನ್ಯ ನಗರಗಳು ಅನ್ನುವಂತ ಸಮಗ್ರ ಪಟ್ಟಿಯಲ್ಲಿ 4ನೇ ಸ್ಥಾನವನ್ನ ದೆಹಲಿ ಪಡೆದಿದೆ. ಒಟ್ಟಾರೆ ಜಾಗತಿಕವಾಗಿ ಮಾಲಿನ್ಯವನ್ನು ಹೊಂದಿರತಕ್ಕಂತಹ ದೇಶಗಳ ಪಟ್ಟಿಯಲ್ಲಿ ಭಾರತದ ಸ್ಥಾನ 8 ಆಯ್ತಾ. ಓಕೆ, ಇನ್ನು ಇಲ್ಲಿ ನವದೆಹಲಿಯನ್ನ ದೆಹಲಿಯಿಂದ ಪ್ರತ್ಯೇಕ ಮಾಡಲಾಗಿದೆ. ಹಳೆ ದೆಹಲಿ ಅಂದ್ರೆ ನ್ಯೂ ದೆಹಲಿ, ಓಲ್ಡ್ ದೆಹಲಿ ಈ ಸಪರೇಷನ್ ಮಾಡಿದ್ದಾರೆ. 9ನೇ ಸ್ಥಾನವನ್ನ ಈ ಹಳೆ ದೆಹಲಿ, ಬರೀ ದೆಹಲಿ ಅಂತ ಏನಿತ್ತು ಅದು 9ನೇ ಸ್ಥಾನವನ್ನು ಪಡೆದುಕೊಂಡಿದೆ. ವಿಶ್ವದ ಟಾಪ್ ಮಲಿನ ಮೆಟ್ರೋ ನಗರಗಳ ಪೈಕಿ ದೆಹಲಿ 4ನೇ ಸ್ಥಾನದಲ್ಲಿದೆ. ದೆಹಲಿ ಮಲಿನ ನಗರಗಳ ಅಂದ್ರೆ ಮೆಟ್ರೋ ನಗರಗಳು ಈ ಸ್ಥಾನದಲ್ಲಿ 4ನೇ ಇದ್ರಲ್ಲಿದೆ. ಮೊದಲು ಜಾಗತಿಕವಾಗಿ ಮಲಿನ ನಗರ ಅಂತ ಹೇಳಿ ಕರೆಸ್ಕೊಳ್ತಾ ಇತ್ತು, ಈಗ 2ನೇ ಸ್ಥಾನದಲ್ಲಿದೆ. ಮೆಟ್ರೋ ನಗರಗಳ ಪಟ್ಟಿಯಲ್ಲಿ 4ನೇ ಸ್ಥಾನದಲ್ಲಿದೆ. ಮೊದಲಿರುವಂತದ್ದು ಎಂಜಿಮಿನಾ ಅನ್ನುವಂತ ದೇಶ. ಯಾಕೆ ಅಂತಂದ್ರೆ ಎಂಜಿಮಿನಾ ಅನ್ನುವಂತ ರಾಜಧಾನಿ ಯಾಕೆ ಅಂದ್ರೆ ಇಲ್ಲಿ ಸ್ವಲ್ಪ ಮಾಲಿನ್ಯಕ್ಕೆ ಮಾಡಿದಂತ ವಿಶೇಷವಾದಂತ ಅವಕ ಏನ್ ಹೇಳ್ತಾರೆ ಈ ಹೈಡ್ರೋಜನ್ ಬಸ್ಗಳು ಸೇರಿದಂತ ಒಂದಷ್ಟು ಹೊಸ ಹೊಸ ಕೆಲಸ ಮಾಡಿದ ಕಾರಣ ಜಾಗತಿಕವಾಗಿ ಮಲಿನ ನಗರ ಅಂತ ಗುರುತಿಸ್ಕೊಳ್ತಾ ಇದ್ದ ದೆಹಲಿ 2ನೇ ಸ್ಥಾನಕ್ಕೆ ಬಂದಿದೆ. ಆದ್ರೆ ಮೆಟ್ರೋ ಸಿಟಿಗಳಲ್ಲಿ 4ನೇ ಸ್ಥಾನಕ್ಕಿದೆ. ಕನ್ಫ್ಯೂಸ್ ಆಗ್ಬೇಡಿ, ಇವೆಲ್ಲ ನೆನಪಲ್ಲಿ ಇಟ್ಕೊಳ್ಳಿ. ಹಾಗಿದ್ರೆ ಏನು ಯಾವ್ದ್ರ ಮೇಲೆ ಇವ್ರು ಅಳದ್ರು? ಓಕೆ, ಭಾರತದಲ್ಲಿ PM2.5 ಪ್ರಮಾಣ ಪ್ರತಿ ಕ್ಯೂಬಿಕ್ ಮೀಟರ್ಗೆ 53.3 ಮೈಕ್ರೋಗ್ರಾಮ್ಗೆ ಇಳಿದಿದೆ. ಅಂದ್ರೆ
ಇದು ಕೂಡ ವಿಶ್ವ ಆರೋಗ್ಯ ಸಂಸ್ಥೆ ಸೂಕ್ತ ಅಂತ ಹೇಳಿ ನಿಗದಿಪಡಿಸಿರುವ ವಾಯುಮಟ್ಟಕ್ಕಿಂತ 10 ಪಟ್ಟು ಹೆಚ್ಚು ಮಲಿನವಾಗಿರ್ತಕ್ಕಂತ ಕಾರಣ 131 ದೇಶಗಳಲ್ಲಿ 30,000ಕ್ಕೂ ಹೆಚ್ಚು ವಾಯುಗುಣ ಮಾಪನಗಳನ್ನ ಆಧರಿಸಿ ಈ ವರದಿಯನ್ನ ತಯಾರು ಮಾಡಿದ್ದಾರೆ. ಹಾಗಿದ್ರೆ ವಾಯು ಮಾಲಿನ್ಯದಿಂದ 12 ಕೋಟಿ ರೂಪಾಯಿ 12 ಲಕ್ಷ ಕೋಟಿ, ಬರೀ ಕೋಟಿ ಅಲ್ಲ, ವಾಯು ಮಾಲಿನ್ಯದಿಂದಾಗಿ 12 ಲಕ್ಷ ಕೋಟಿ ರೂಪಾಯಿ ನಷ್ಟವಾಗಿದ್ಯಂತೆ. ಹೆಂಗೆ ಆರ್ಥಿಕ ನಷ್ಟ ಹೇಗಾಯ್ತು ಅಂದ್ರೆ, ಮಕ್ಕಳ ಶ್ವಾಸಕೋಶ, ವೃದ್ಧರಲ್ಲಿ ಅಸ್ತಮಾ, ಕ್ಯಾನ್ಸರು, ಡಯಾಬಿಟಿಸು, ಮಧುಮೇಹ, ಹೀಗೆ 100+ ರೋಗಗಳು ಬರೋದಕ್ಕೆ ಕಾರಣ ಆಯ್ತು. ಸರಿ ಮೇಡಮ್, ಆಗ್ಲಿಂದ ದೆಹಲಿ ಬಗ್ಗೆನೆ ಮಾತಾಡ್ತಾ ಇದ್ವಿ, ಕರ್ನಾಟಕದ್ದೇನು ಅಂದ್ರೆ ನೋಡಿ, ಕರ್ನಾಟಕದ ನಗರಗಳ ಸಂಖ್ಯೆ ಬೆಳಗಾವಿ ಫಸ್ಟ್ ಇದೆ. ವಿಶ್ವದ ಕಲುಷಿತ ನಗರಗಳಲ್ಲಿ ಬೆಳಗಾವಿದ್ದು 159ನೇ ಸ್ಥಾನ. ನಾವು ನೀವು ಇರುವಂತ ಧಾರವಾಡ ಕೂಡ ಆ ಲಿಸ್ಟ್ ಅಲ್ಲಿ ಇದೆ, ನೋಡೋಣ 8ನೇ ಸ್ಥಾನ ಅಂತ ಹೇಳಿ. ಖಾನಾಪುರ 220ನೇ ಸ್ಥಾನವನ್ನು ಹೊಂದಿದ್ರೆ, ಕಲಬುರಗಿ 288, ನೆಲಮಂಗಲ 372 ಮತ್ತು ನಮ್ಮ ಧಾರವಾಡ 408 ಅಂಡ್ ಹುಬ್ಳಿ 427, ಚಿಕ್ಕಬಳ್ಳಾಪುರ 431, ಬೆಂಗಳೂರು 443, ರಾಯಚೂರು 459 ಮತ್ತು ಯಾದಗಿರಿ 484. ಹಂಗ್ ನೋಡಿದ್ರೆ ಬೆಂಗಳೂರಲ್ಲಿ ಟ್ರಾಫಿಕ್ ಜಾಸ್ತಿ, ಜನ ಜಾಸ್ತಿ ಇದ್ದಾರೆ, ಜನರ ದಟ್ಟಣೆ ಜಾಸ್ತಿ, ಮೊದ್ಲಿರ್ಬೇಕಿತ್ತು ಅಂತದ್ರಲ್ಲಿ ಬೆಳಗಾವಿ ಮೊದ್ಲಿದೆ. ಮತ್ತು ರಾಜ್ಯದಲ್ಲಿ ಬೆಳಗಾವಿ ಅತಿ ಹೆಚ್ಚು ಮಲಿನವಾಗಿರುವಂತಹ ನಗರ ಮತ್ತು ಮಲಿನ ಮೆಟ್ರೋ ನಗರ. ಬೆಂಗಳೂರಿಗೆ 440ನೇ ಸ್ಥಾನ, ಇಲ್ಲಿ ಮಲಿನ ಮೆಟ್ರೋ ನಗರದಲ್ಲಿ ದೆಹಲಿಗೆ 4ನೇ ಸ್ಥಾನ, ಆದ್ರೆ ಇಲ್ಲಿ ಬೆಂಗಳೂರಿಗೆ 440ನೇ ಸ್ಥಾನ ಇದೆ. ಸೊ ಹಾಗಾಗಿ ಈ ಕುರಿತಾಗಿ ಇತ್ತೀಚೆಗೆ ಬಿಡುಗಡೆಯಾದಂತಹ ಸ್ವಿಟ್ಜರ್ಲೆಂಡ್ನ IQA ಸಂಸ್ಥೆ ವಾಯುಗುಣಮಟ್ಟದ ರ್ಯಾಂಕಿಂಗ್ ಅಲ್ಲಿ ಭಾರತದ ಯಾವ ಸಿಟಿ ಎಲ್ಲಿದೆ, ಅಥವಾ ಕಲಬುರಗಿ 8ನೇ ಸ್ಥಾನದಲ್ಲಿದೆ ಅಂತ ಕೇಳಬಹುದು, ಅಥವಾ ಬೆಳಗಾವಿ ಎಲ್ಲಿದೆ ಅಂತ ಕೇಳಬಹುದು, ಅಥವಾ ಇಲ್ಲದೆ ಇರುವಂತಹ ಯಾವ್ದಾದ್ರು ಒಂದು ಜಿಲ್ಲೆಯನ್ನು ಕೊಟ್ಟು ಇದು ಇದೆಯಾ ಇಲ್ವಾ ಅಂತ ಕೇಳಬಹುದು. ಹಾಗಾಗಿ ಸೊ ನಂಬರ್ 1 ಯಾವುದು ಅಂತ ಕೂಡ ಕೇಳ್ಬಹುದು. ಸೊ ಈ ಎಲ್ಲ ಮಾಹಿತಿಯನ್ನ ನೆನಪಲ್ಲಿ ಇಟ್ಕೊಳ್ಳಿ, ಈ ಮಾಹಿತಿ ನಿಮ್ಮೆಲ್ಲ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೂ ಹೊಸ ಸ್ನೇಹಿತರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.